ನಮಸ್ಕಾರ. ಇವತ್ತು CAA ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದೇಳ್ತಿರುವಂತಹ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ. ಇವತ್ತು CAA ವಿರುದ್ಧ ನಡೆಸಿರುವಂತಹ ಪ್ರತಿಭಟನೆ ಆಕ್ಚುಲಿ ಈಗ CAA, ನಂತರದಲ್ಲಿ NRC ದೇಶಕ್ಕೆ ಎಷ್ಟು ಅವಶ್ಯಕ, ಯಾಕೆ ಅವಶ್ಯಕ ಅನ್ನೋದನ್ನು ಎಂಫಸೈಸ್ ಮಾಡಿ ಹೇಳ್ತಿದೆ. ದೇಶದ ಒಳಗೆ ದೇಶದ ವಿರೋಧಿಗಳನ್ನು ನಾವು ಎಷ್ಟರ ಮಟ್ಟಿಗೆ ಬಿಟ್ಕೊಂಡ್ಬಿಟ್ಟಿದ್ದೀವಿ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ. ಈಗ ಆಲ್ರೆಡಿ ನಾಗರಿಕರಾಗಿರುವ ಭಾರತೀಯರಿಗೆ, ಅವರು ಯಾವುದೇ ಧರ್ಮದವರಾಗಲಿ, ಅವರಿಗೆ ಯಾವ ರೀತಿಯ ತೊಂದರೆಯೂ ಇಲ್ಲ, ಅವರ ಪೌರತ್ವಕ್ಕೆ ಯಾವ ತೊಂದರೆಯೂ ಇಲ್ಲ ಅನ್ನುವಂಥ ಸತ್ಯ ಈಗ ಆಲ್ರೆಡಿ ಎಲ್ಲ ಪ್ರಜ್ಞಾವಂತರಿಗೂ ಮನವರಿಕೆ ಆಗಿದೆ. ಆದರೂ ಇವರುಗಳು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ, ಎಂಥವ್ರು ಪ್ರತಿಭಟನೆ ಮಾಡ್ತಿದ್ದಾರೆ? ಒಂದು, ಇಲ್ಲೀಗಲ್ ಇಮಿಗ್ರೆಂಟ್ಸ್ಗೆ ಇನ್ನು ಮುಂದಕ್ಕೆ ದೇಶದಲ್ಲಿ ಉಳಿಯೋದಕ್ಕೆ ಕಷ್ಟ ಆಗುತ್ತೆ, ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಎರಡು, ದೇಶದ ಹಲವಾರು ಇಶ್ಯೂಗಳು, ಲಾಂಗ್ ಪೆಂಡಿಂಗ್ ಇಶ್ಯೂಗಳು ಒಂದೊಂದಾಗಿ ಸಾಲ್ವ್ ಆಗ್ತಾ ಬರ್ತಿದೆ. ಮೋದಿಯ ಪ್ರಭಾವ ದೇಶದಲ್ಲಿ ಹೆಚ್ಚಾಗ್ತಾನೆ ಹೋಗ್ತಿದೆ. ಅಪೋಸಿಷನ್ ಪಾರ್ಟಿಗಳೆಲ್ಲ ಒಂದಾದರೂ ಕೂಡ ಮೋದಿಯನ್ನು ಸೋಲಿಸ್ಲಿಕ್ಕಾಗ್ತಿಲ್ಲ. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಿದ್ರೂ ಒಂದೇ ಒಂದು ಸ್ಕ್ಯಾಮ್ ಇಲ್ಲ, ಇವರುಗಳಿಗೆ ಎತ್ತಾಡೋಕೆ ಯಾವ ಇಶ್ಯೂನೂ ಇಲ್ಲ. ಹಾಗಾಗಿ ಇಲ್ಲದೆ ಇರೋ ಕಿಚ್ಚನ್ನು ಹುಟ್ಟಾಕಿ ಉರಿತಿರುವ ಬೆಂಕಿಗೆ ತುಪ್ಪ ಸುರಿದು ಆ ಬೆಂಕಿಯಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಿರುವಂಥ ರಾಜಕೀಯ ಪಕ್ಷಗಳು. ಮೂರು, ಪ್ರತಿಭಟಿಸೋದು ನಮ್ಮ ಹಕ್ಕು. ನನಗೆ ವಿಷಯ ಗೊತ್ತಿದೆಯೋ ಬಿಟ್ಟಿದೆಯೋ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಲ್ ಅಂತ ತೋರಿಸ್ಕೊಳ್ಬೇಕು ಅಂತ ಒಂದು ಪೋಸ್ಟ್ ಹಾಕಿಬಿಡುವಂಥ ಬೇಜವಾಬ್ದಾರಿ ಪ್ರಜೆಗಳು. ನಾಲ್ಕು, ಮೋದಿ ವಿರೋಧಿಗಳು. ಮೋದಿ ಮಾಡಿದ್ದನ್ನೆಲ್ಲ ವಿರೋಧಿಸೋದು, ತಮ್ಮ ಪ್ರತಿಭಟನೆ ದೇಶದ ಪರ ಇದೆಯಾ, ದೇಶದ ವಿರೋಧ ಇದೆಯಾ, ಯಾವುದನ್ನೂ ಯೋಚಿಸದೆ ಮೋದಿ ಮಾಡಿದ್ದನ್ನೆಲ್ಲ ಅಪೋಸ್ ಮಾಡುವಂಥ ಪೂರ್ವಾಗ್ರಹ ಪೀಡಿತರು. ಒಂದು ಕಡೆ ಫರ್ಹಾನ್ ಅಖ್ತರ್ನಂಥ ಇನ್ಫ್ಲೂಯೆನ್ಸರ್ಸ್ ಪ್ರೊಟೆಸ್ಟ್ ಮಾಡ್ತಿದಾರಲ್ಲ ಅನ್ನೋ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡ್ತಿರುವಂಥ ಜನ, ಇನ್ನೊಂದು ಕಡೆ ಇಷ್ಟೊಂದು ಜನ ಸೇರಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದಮೇಲೆ ಇಲ್ಲಿ ಏನೋ ತಪ್ಪಿರಬೇಕು ಅನ್ನೋ ಕಾರಣಕ್ಕೆ ಪ್ರೊಟೆಸ್ಟ್ ಮಾಡ್ತಿರುವಂಥ ಫರ್ಹಾನ್ ಅಖ್ತರ್ಗಳು. ವಿರೋಧಿಸ್ತಿರುವಂಥ ಹಲವರಿಗೆ ತಾವು ಏನನ್ನು ವಿರೋಧಿಸ್ತಿದ್ದೀವಿ, ಯಾತಕ್ಕಾಗಿ ವಿರೋಧಿಸ್ತಿದ್ದೀವಿ, CAA ಅಂದರೆ ಏನು ಅಂತ ಕೂಡ ಕಿಂಚಿತ್ ಅರಿವು ಕೂಡ ಇಲ್ಲ. ಅವ್ರಿಗೆ ಕಿಂಚಿತ್ ಅರಿವಿದ್ದಿದ್ರೆ ಅವರು ಪ್ರತಿಭಟಿಸ್ತಾನೆ ಇರಲಿಲ್ಲ, ಅಥವಾ ಅರಿವಿದ್ದೂ ಕೂಡ ಪ್ರತಿಭಟಿಸ್ತಿದ್ದಾರೆ ಅಂತಂದರೆ ಅವರು ದೇಶಕ್ಕೆ ಮಾರಕವೇ ಹೌದು. ಅಂಥವ್ರಿಗಾಗಿ ಈ CAA ಮತ್ತು NRC ಅತ್ಯವಶ್ಯಕ. CAA ಮುಸ್ಲಿಂ ವಿರೋಧಿ ಅಲ್ಲ, ಬದಲಿಗೆ ಧರ್ಮದ ಹೆಸರಿನಲ್ಲಿ ಶೋಷಣೆಗೆ ಒಳಗಾದವರಿಗೆ ಒಂದು ಸಣ್ಣ ರಿಲ್ಯಾಕ್ಸೇಷನ್ ಅಷ್ಟೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ಗೆ ಪೌರತ್ವ ನೀಡುವ ಕಾಯ್ದೆ, ಧರ್ಮದ ಆಧಾರದ ಮೇಲೆ ನಡೆದ ದೌರ್ಜನ್ಯದಿಂದ ತಮ್ಮ ಮಾನ ಪ್ರಾಣಗಳನ್ನು ರಕ್ಷಿಸಿಕೊಳ್ಳೋಕೆ ಶರಣಾಗತಿಯನ್ನು ಕೋರಿ ರಕ್ಷಣೆಯನ್ನು ಬೇಡಿ ಬಂದವರಿಗೆ ಪೌರತ್ವ ಕೊಡುವ ಕಾನೂನೇ ಹೊರತು ಯಾರ ಪೌರತ್ವವನ್ನು ಕಿತ್ತುಕೊಳ್ಳುವಂಥ ಕಾನೂನಲ್ಲ. ಪಾಕಿಸ್ತಾನದಲ್ಲಿ ಮೈನಾರಿಟಿಗಳ ಮೇಲೆ ನಡೀತಿರುವಂತಹ ದೌರ್ಜನ್ಯ ಎಲ್ಲರಿಗೂ ಗೊತ್ತಿರುವಂಥ ಸತ್ಯ. 22% ಇದ್ದಂಥ ಮೈನಾರಿಟಿಗಳ ಸಂಖ್ಯೆ ಈಗ ಕೇವಲ 1%ಕ್ಕೆ ಇಳಿದಿದೆ ಅಂತಂದರೆ ಅವರ ಮೇಲೆ ನಡೆದಂಥ ದೌರ್ಜನ್ಯ ಎಂಥದ್ದು ಅಂತ ನಾವು ಕಲ್ಪಿಸ್ಕೊಳ್ಬಹುದು. ಅವರೆಲ್ಲ ಏನು ಆವಿಯಾಗಿ ಹೋಗೋಕ್ಕೆ ಸಾಧ್ಯನಾ? ಏದರ್ ಫೋರ್ಸ್ಫುಲ್ ಕನ್ವರ್ಷನ್ಸ್ ನಡೆದಿದೆ ಅಥವಾ ದಾರುಣವಾಗಿ ಅವರನ್ನು ಹತ್ಯೆಗೈಯಲಾಗಿದೆ. ಇಂಥವರಿಗೆ ಹೋಗಕ್ಕೆ ಬೇರೆ ಯಾವ ದೇಶನೂ ಇಲ್ಲ. ಹೀಗಾಗಿ ಮೂಲವಾಗಿ ಅವರೆಲ್ಲರೂ ಭಾರತೀಯರೇ ಆಗಿದ್ದರಿಂದ ಅವರಿಗೆ ರಕ್ಷಣೆ ಕೊಡೋದು ನಮ್ಮ ನೈತಿಕತೆ, ಮತ್ತು ಶರಣಾಗತರಿಗೆ ರಕ್ಷಣೆ ಕೊಡೋದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆ. ಇದರ ಬಗ್ಗೆ ಮುಂದಾಲೋಚನೆಯನ್ನು ವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸುವಾಗಲೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಸ್ಲಿಮರನ್ನ ಈ ಕಾಯ್ದೆಯಿಂದ ಹೊರಗಿಟ್ಟಿಲ್ಲ, ಬದಲಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನದಲ್ಲಿ ಶೋಷಣೆಗೆ ಒಳಗಾದ ಮೈನಾರಿಟಿಯನ್ನ ಇದರ ಒಳಗಿಟ್ಟಿದ್ದಾರೆ ಅಷ್ಟೆ. ನಾವು ಶರಣಾಗತರಿಗೆ ಪೌರತ್ವ ಕೊಡಬಹುದೇ ಹೊರತು ಇಲ್ಲೀಗಲ್ ಇಮಿಗ್ರೆಂಟ್ಸ್ಗಲ್ಲ. ಅದು ಅಲ್ದಿರ 11 ವರ್ಷ ಈ ದೇಶದಲ್ಲಿ ವಾಸ ಇದ್ದವರು ಯಾರು ಬೇಕಾದರೂ ಪೌರತ್ವಕ್ಕೆ ಅಪ್ಲೈ ಮಾಡಬಹುದು.
ಸಿಎಎ ಮುಖಾಂತರ ಶೋಷಿತರಿಗೆ ಕೇವಲ 5 ವರ್ಷಗಳ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆಯೇ ಹೊರತು ಮತ್ತಿನ್ನೇನೂ ಅಲ್ಲ. ಇಷ್ಟು ಸಿಂಪಲ್ ಆಗಿರುವುದನ್ನು ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ತಿದ್ದಾರೆ. ಕೆಲವರ ಪ್ರಶ್ನೆ ಏನು ಅಂತಂದರೆ, ಶಿಯಾಗಳು ಮತ್ತು ಅಹಮದಿಗಳು ಕೂಡ ಶೋಷಣೆಗಳು ಒಳಗಾಗಿದ್ದಾರೆ, ಅವ್ರಿಗೂ ಪೌರತ್ವ ಕೊಡಬೇಕು ಅಂತ. ಅಲ್ಲ, ವೇರ್ ಡು ವಿ ಡ್ರಾ ಅ ಲೈನ್ ಆರ್ ಎನ್ ಎಂಡ್ ಟು ದಿಸ್ ಡಿವಿಷನ್? ನಾವು ಹಿಂದೂಗಳು ಮುಸ್ಲಿಮರು ನಮ್ಮ ದೇಶದಲ್ಲಿ ಅಣ್ತಮ್ಮಂದ್ರಂತೆ ಬಾಳ್ತಿದ್ದೀವಿ, ಆದರೆ ಅಲ್ಲಿ ಒಂದೇ ಧರ್ಮದವ್ರಿಗೂ ಒಟ್ಟಿಗೆ ಬಾಳಕ್ಕಾಗ್ತಿಲ್ವಾ? ಎಷ್ಟು ಅಂತ ಕಿತ್ತಾಡ್ತಾರೆ, ಎಷ್ಟು ಅಂತ ಡಿವೈಡ್ ಮಾಡ್ತಾರೆ, ಎಷ್ಟು ದೇಶ ಅಂತ ವಿಭಜನೆ ಮಾಡ್ತಾರೆ, ಅಲ್ಲಿಗೆ ಅವರ ಮನಸ್ಥಿತಿ ಎಂಥದ್ದು? ಪ್ರಪಂಚಾದ್ಯಂತ ಎಲ್ಲರೂ ಒಂದಾದ ಮುಂದೆ ಸಾಗುತ್ತಿರುವಾಗ ಇವ್ರು ಯಾಕೆ ಡಿವೈಡ್ ಮಾಡಿಕೊಂಡೇ ಕಿತ್ತಾಡ್ತಿದ್ದಾರೆ? ಅಂಥ ಮನಸ್ಥಿತಿ ಇರೋರನ್ನ ನಮ್ಮ ದೇಶದ ಒಳಗೆ ನಾವು ಬಿಟ್ಕೋಬೇಕಾ? ಭಾರತದ ಥರ ಪಾಕಿಸ್ತಾನ ಸೆಕ್ಯುಲರ್ ರಾಷ್ಟ್ರ ಅಲ್ಲ, ಅದೊಂದು ಇಸ್ಲಾಮಿಕ್ ರಾಷ್ಟ್ರ. ಒಂದು ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಒಂದು ಇಸ್ಲಾಂನ ಪಂಗಡ ಮೈನಾರಿಟಿ ಆಗಕ್ಕೆ ಹೇಗೆ ಸಾಧ್ಯ? ಆ ದೇಶ ಸೃಷ್ಟಿಯಾಗಿರೋದೇ ಧರ್ಮದ ಆಧಾರದ ಮೇಲೆ ನಮ್ಮ ದೇಶವನ್ನು ಒಡೆದು. ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ನೀವು ದೇಶ ಒಡೆದ್ರೆ ಹೊರತು ಸುನ್ನಿಗಳಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಅಲ್ಲ. ನಿಮಗೆ ಮುಸ್ಲಿಮರ ಹೆಸರಲ್ಲಿ ಅಖಂಡ ಭಾರತದ 3/1 ಭಾಗ ಜಾಗಾನೂ ಬೇಕು, ಆದರೆ ಅದರಲ್ಲಿ ನಾವು ಶಿಯಾಗಳನ್ನ ಇಟ್ಕೊಳ್ಳಲ್ಲ ಅಂದರೆ ಹೇಗೆ ಸ್ವಾಮಿ? ಇನ್ನು 2ನೇ ಆರೋಪ, ದೇಶದ ಎಕಾನಮಿ ಬಗ್ಗೆ ಎದ್ದೇಳ್ತಿರುವಂತಹ ಪ್ರಶ್ನೆಗಳನ್ನ ಡೈವರ್ಟ್ ಮಾಡೋಕ್ಕೆ ತಂದಿರೋ ಬಿಲ್ ಇದು. ಸರಿಯಾಗಿದ್ರೆ ನೀವು ಡೈವರ್ಟ್ ಆಗಬೇಡಿ, ಅವ್ರು ಡೈವರ್ಟ್ ಮಾಡೋಕ್ತಾನೆ ಇದನ್ನು ತಂದಿರೋದು, ನೀವು ಡೈವರ್ಟ್ ಆಗಬೇಡಿ ಅಷ್ಟೇ, ಸಿಂಪಲ್. ಅದು ಬಿಟ್ಟು ಪ್ರೊಟೆಸ್ಟ್ ಮಾಡಿ ಇನ್ನಷ್ಟು ಅಟೆನ್ಷನ್ ಯಾಕೆ ಕೊಡ್ತೀರಾ? ನೆಕ್ಸ್ಟ್, ದೇಶದಲ್ಲಿ ಹಲವಾರು ಸಮಸ್ಯೆಗಳಿದ್ದಾಗ ಇದು ಯಾಕೆ ಬೇಕಿತ್ತು, ಅದೆಲ್ಲ ಪರಿಹರಿಸೋದು ಬಿಟ್ಟು ಇದು ಯಾಕೆ ಬೇಕಿತ್ತು ಜಾಬ್ಸಲ್ಲಿ ಅಂತ ಕೇಳ್ತಿರೋರಿಗೆ, ಸಮಸ್ಯೆಗಳನ್ನು ಸೀರಿಯಸ್ಸಾಗಿ ಪರಿಹರಿಸಬೇಕಾಗಿಲ್ಲ, ಪ್ಯಾರಲಲ್ ಆಗೂ ಮಾಡಬಹುದು. ಅದು ಮಾಡಬೇಕು ಅಂದರೆ ಇದನ್ನು ಮಾಡಬಾರ್ದು ಅಂತೇನಿಲ್ವಲ್ಲ. ಅದು ಅಲ್ದಿರ ಎಲ್ಲ ಪ್ರಾಬ್ಲಮ್ಗಳು ಇಂಟರ್ಲಿಂಕ್ಡ್ ಆಗಿವೆ. ಸಿಎಎ ಮುಖಾಂತರ ಶೋಷಿತರಿಗೆ ಪೌರತ್ವ ಕೊಟ್ಟ ನಂತರ NRC ಬರುತ್ತೆ. NRC ಮುಖಾಂತರ ಯಾರು ಈ ದೇಶದ ನಾಗರಿಕರಲ್ವೋ ಅವರನ್ನು ಗಡೀಪಾರು ಮಾಡಿದ ನಂತರ ಅವ್ರು ಕಿತ್ಕೊಂಡಿದಾರಲ್ಲ ನಮ್ಮ ದೇಶದ ಜನರ ಉದ್ಯೋಗವನ್ನು, ಅದು ತಾನಾಗಿ ತಾನೇ ನಮ್ಮ ದೇಶದ ಜನರಿಗೆ ಸಿಗುತ್ತೆ. ಯೋಚನೆ ಮಾಡಿಬಿಡಿ. ಆಮೇಲೆ NRCಗೂ ಪ್ರತಿಭಟನೆ ಮಾಡಿರ ಮತ್ತೆ. 3ನೇದು, ಇಸ್ ದಿಸ್ ಎಕನಾಮಿಕಲಿ ಫೀಸಿಬಲ್? ಅಸ್ಸಾಮಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪರ್ ಪರ್ಸನ್ 399 ರುಪೀಸ್ ಖರ್ಚಾಗಿತ್ತು. ಇಡೀ ಭಾರತದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡೋದಾದರೆ ಇದು 52,000 ಕೋಟಿ ಖರ್ಚಾಗುತ್ತೆ. ಎಲ್ಲಿಂದ ತರ್ತೀರ ಅಷ್ಟೊಂದು ದುಡ್ಡನ್ನ? ಈ ದುಂದು ವೆಚ್ಚ ಬೇಕಿತ್ತ ಅಂತ ಕೇಳೋರಿಗೆ, ಒಟ್ಟಿನಲ್ಲಿ ಮೋದಿ ಸರ್ಕಾರ ಯಾವುದಕ್ಕೆ ದುಡ್ಡು ಖರ್ಚು ಮಾಡಿದ್ರು ಈ ಪ್ರಶ್ನೆ ಕೇಳೋದಂತೂ ನೀವು ನಿಲ್ಲಿಸಲ್ಲ. ಬುಲೆಟ್ ಟ್ರೈನ್ ತಂದರು, ಎಲ್ಲಿಂದ ಬರುತ್ತೆ ಅಷ್ಟೊಂದು ದುಡ್ಡು ಅಂತ ಕೇಳ್ತೀರಾ? ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಎಲ್ಲಿಂದ ಬರುತ್ತೆ ದುಡ್ಡು ಅಂತ ಕೇಳ್ತೀರಾ? ಹಿಂದಿನ ಸರ್ಕಾರ ದೇಶದ 100,000,000,000 ಹಣವನ್ನು ನಿಮ್ಮಿಂದ ಕಿತ್ಕೊಂಡಾಗ ಸೈಲೆಂಟ್ ಆಗಿದ್ರೆ ಈಗ ದೇಶದ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡ್ತೀವಿ ಅಂದರೆ ಪ್ರತಿಭಟನೆ ಮಾಡ್ತಿದ್ದೀರಾ? ಏನು ಹೇಳೋದು ನಿಮ್ಮಂಥವ್ರಿಗೆ? ಆನ್ ಅ ಲೇಟರ್ ನೋಟ್, ಹಿಂದಿನ ಪ್ರಧಾನಮಂತ್ರಿಗಳು ಫಾರಿನ್ ಟ್ರಿಪ್ಪಲ್ಲಿ ಮಾಡ್ತಿದ್ರಲ್ಲ ದುಂದು ವೆಚ್ಚ, ಅದನ್ನು ಮಾಡದೆ ಸಿಂಪಲ್ಲಾಗಿ ಫಾರಿನ್ ಟ್ರಿಪ್ ಮುಗಿಸ್ಕೊಂಬರ್ತಾರಲ್ಲ ಈಗಿನ ಪ್ರಧಾನಮಂತ್ರಿ ಮೋದಿಯವರು, ಆ ಉಳಿತಾಯದಲ್ಲೇ ಬಹುಶಃ ಮುಗಿಸ್ಬಿಡ್ಬೋದು NRC ಎಕ್ಸಿಕ್ಯೂಷನ್ನ. ಇರಲಿ, ಈಗ ಮುಖ್ಯ ವಿಚಾರಕ್ಕೆ ಬರೋಣ. ಒಂದು ಎಸ್ಟಿಮೇಟ್ನ ಪ್ರಕಾರ ದೇಶದಲ್ಲಿ 2 ಕೋಟಿ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಇದ್ದಾರೆ. ಅವರು ಇಲ್ಲಿ ದುಡಿತಿರೋ ಹಣನ ಇಲ್ಲೇ ಏನು ಪೂರ್ತಿ ಖರ್ಚು ಮಾಡ್ತಿಲ್ಲ, ಬಾಂಗ್ಲಾದೇಶದಲ್ಲಿರೋ ತಮ್ಮ ಮನೆಗಳಿಗೂ ಕಳಿಸ್ತಿದ್ದಾರೆ. ಆನ್ ಆನ್ ಆವರೇಜ್ ತಿಂಗಳಿಗೆ ಕೇವಲ 3,000 ಕಳಿಸ್ತಿದ್ದಾರೆ ಒಬ್ಬೊಬ್ಬರು ಅಂತ ಅನ್ಕೊಳ್ಳೋಣ. ಅಂಥವ್ರನ್ನ ಹಿಡಿದು ವಾಪಸ್ ಕಳಿಸಿದ್ರೆ ತಿಂಗಳಿಗೆ 6,000 ಕೋಟಿ ಸೋರಿಕೆಯ ತಡೆ. ಕೇವಲ 9 ತಿಂಗಳಲ್ಲಿ ನೀವು ಹೇಳ್ತಿರುವಂಥ 52,000 ಕೋಟಿ ರಿಕವರ್ ಆಗೋಗುತ್ತೆ. ಆಮೇಲೆ ಉಳಿಯೋದು ನೆಟ್ ಪ್ರಾಫಿಟ್ ಅನ್ಕೊಳ್ಳಿ ಆಕ್ಸ್ಫರ್ಡ್ ಎಕನಾಮಿಸ್ಟ್ಗಳೇ. ನೀರು ಸೋರ್ತಿರೋ ನಲ್ಲಿಗೆ MCL ಹಾಕೋದನ್ನ ಖರ್ಚು ಅಂತಿರಲ್ಲ ಆಕ್ಸ್ಫರ್ಡ್ ಎಕನಾಮಿಸ್ಟ್ಗಳೇ. ಇನ್ನು 4ನೇ ವ್ಯೂಗೆ ಬರೋಣ. ಕಾ ಕಾ ಚೀ ಚೀ ಅಂತ ಕೂಗೋ ಪೊಲಿಟಿಷಿಯನ್ಸ್ ಒಂದು ಕಡೆ ಆದರೆ, ತಾವೊಬ್ಬರೇ ಬುದ್ಧಿವಂತರು ಅಂತ ಬಿಂಬಿಸ್ಕೊಳ್ಳುವಂಥ IIT ಪೊಲಿಟಿಷಿಯನ್ಸ್ ಇನ್ನೊಂದು ಕಡೆ. ಇಲ್ಲೀಗಲ್ ಇಮಿಗ್ರೆಂಟ್ಸ್ಗೂ ಪೌರತ್ವ ಕೊಡಿ ಅಂತ ಕೇಳುವಂಥ ಪೊಲಿಟಿಷಿಯನ್ಸ್ ಒಂದು ಕಡೆ ಆದರೆ,
ಶರಣಾಗತರಿಗೂ ಪೌರತ್ವ ಕೊಡಬೇಡಿ ಅನ್ನುವಂಥ ಪೊಲಿಟೀಷಿಯನ್ಸು ಇನ್ನೊಂದು ಕಡೆ. ವ್ಯೂಸ್ ಇಷ್ಟು ಎಕ್ಸ್ಟ್ರೀಮ್ ಇದ್ದರೂ ಕೂಡ ಮೋದಿಯ ವಿರುದ್ಧ ಒಟ್ಟಿಗೆ ಅಲಯನ್ಸ್ ಮಾಡಿಕೊಂಡಂಥ ಮಹಾಘಟಬಂಧನದ ಪಿಲ್ಲರ್ಗಳು. ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಮುಗ್ಧರಂತೆ ಒಂದು ಪ್ರಶ್ನೆ ಕೇಳ್ತಾರೆ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದ ಮೈನಾರಿಟಿಗಳು ಅಂದರೆ 3-4 crore ಜನ ಇರ್ತಾರೆ, ಅವ್ರನ್ನೆಲ್ಲ ಎಲ್ಲಿಟ್ಕೋತೀರಾ, ಅವ್ರ ಜಾಗ ಎಲ್ಲಿ ಕೊಡ್ತೀರಾ, ಅವ್ರಿಗೆ ಉದ್ಯೋಗ ಕೊಟ್ಟರೆ ನಮ್ಮ ಜನರ ಗತಿ ಏನು, ನಮ್ಮ ಜನರಿಗೆ ನೀವು ಉದ್ಯೋಗ ಕೊಡ್ತಿಲ್ಲ, ಇನ್ನು ಅವ್ರಿಗೆಲ್ಲಿಂದ ಕೊಡ್ತೀರಾ ಅಂತ ಕೇಳುವಂಥ ಬುದ್ಧಿವಂತ ಒಂದು ಕಡೆ, ಆದರೆ ಇಂಥ ಪ್ರಶ್ನೆಗೆ ಚಪ್ಪಾಳೆ ಹೊಡೆಯುವಂಥ ಬುದ್ಧಿವಂತರು ಮತ್ತೊಂದು ಕಡೆ. ಇಂಥ ಕಾಮನ್ ಸೆನ್ಸ್ ಇಲ್ದಿರೋರಿಗೆ IIT ಸೀಟ್ ಹಾಳಾಗೋಗ್ಲಿ, CM ಸೀಟ್ ಬೇರೆ ಕೊಟ್ಟು ಕೂರಿಸಿದ್ದಾರೆ ನಮ್ಮ ಜನ. CAA ಪೌರತ್ವ ದಕ್ಕಿರೋದು ಎಷ್ಟು ಜನಕ್ಕೆ ಗೊತ್ತಾ? ಕೇವಲ 25,000 ಹಿಂದೂಗಳಿಗೆ, 5,807 ಸಿಖ್ಖರಿಗೆ, 55 ಕ್ರಿಶ್ಚಿಯನ್ರಿಗೆ ಮತ್ತು ತಲಾ 2 ಬೌದ್ಧರು ಮತ್ತು ಪಾರ್ಸಿಗಳಿಗೆ. 3-4 crore ಅನ್ನುವಂತಹ ಫಿಗರು ಅದೆಲ್ಲಿಂದ ಎಸ್ಟಿಮೇಟ್ ಮಾಡಿದ್ರು IIT ಇಂಜಿನಿಯರು? ಅದು ಹಾಳಾಗೋಗ್ಲಿ, 11 years ಈ ದೇಶದಲ್ಲಿ ವಾಸ ಇದ್ದವ್ರು ಯಾರು ಬೇಕಾದರೂ ಪೌರತ್ವಕ್ಕೆ ಅಪ್ಲೈ ಮಾಡಬಹುದು. ಈ ಶೋಷಿತರಿಗೆ ಕೇವಲ 5 years ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಷ್ಟೇ ಅನ್ನುವಂಥ ಸಿಂಪಲ್ ಸತ್ಯವನ್ನು ಆ ಪುಣ್ಯಾತ್ಮನಿಗೆ ತಲುಪಿಸುವಂತಹ ಪ್ರಯತ್ನ ಮಾಡೋಣ. 5th ಮತ್ತು ಅತಿ ಮುಖ್ಯ ಭಾಗ, ಡೆಮಾಕ್ರಸಿಯಲ್ಲಿ ಪ್ರೊಟೆಸ್ಟ್ ಮಾಡೋದು ನಮ್ಮ ಹಕ್ಕು. ಖಂಡಿತ ಹೌದು, ಪ್ರೊಟೆಸ್ಟ್ ಮಾಡೋದು ಹಕ್ಕು, ಆದರೆ ದೇಶದ ಆಸ್ತಿಪಾಸ್ತಿಗೆ ಹಾನಿ ಮಾಡೋದು ಯಾರ ಹಕ್ಕು ಅಲ್ಲ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಮಯದಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡಿದ್ವಿ, ಆದರೆ ಯಾವ ಆಸ್ತಿಪಾಸ್ತಿಗೂ ಹಾನಿ ಮಾಡಿರಲಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರು, ನೀವು ಯಾವ ಡೆಮಾಕ್ರಸಿ ಅಂತ ಗಂಟಲು ಹರ್ಕೊತಿದ್ದೀರೋ ಅದೇ ಡೆಮಾಕ್ರಸಿ ಮುಖಾಂತರವಾಗಿ ಎಲೆಕ್ಟ್ ಆಗಿ ಬಂದಿರುವಂಥ ರೆಪ್ರೆಸೆಂಟೇಟಿವ್ಗಳೇ ಈ ಬಿಲ್ಲನ್ನು ಪಾಸ್ ಮಾಡಿರುವಂಥದ್ದು, ಮತ್ತು ಇದು ಅವ್ರ ಮ್ಯಾನಿಫೆಸ್ಟೋಲೇ ಇತ್ತು, ಅದನ್ನು ನೋಡಿನೇ ಜನ ಅವ್ರಿಗೆ ವೋಟ್ ಮಾಡಿ ಗೆಲ್ಲಿಸಿರೋದು ಡೆಮಾಕ್ರಸಿ ಮುಖಾಂತರ. ಇಂಥ ಕೆಲಸ ಮಾಡಿ ಅಂತಾನೇ ಹೇಳಿ 303 ಕೊಟ್ಟು ಕೂರಿಸಿರೋದು. ಕಿತಾಪತಿ ಮಾಡೋರು ಇದ್ದೇ ಇರ್ತಾರೆ, 250-260 ಸೀಟ್ ಕೊಟ್ಟರೆ ಕಷ್ಟ ಅಂತ ಹೇಳಿ 303 ಸೀಟ್ ಕೊಟ್ಟು ಕೂರಿಸಿರೋದು. ಈಗ CAA, ನಂತರ NRC, ನಂತರ UCC, ಎಲ್ಲದಕ್ಕೂ ಆಲ್ರೆಡಿ ಜನ ಸಹಮತ ವ್ಯಕ್ತಪಡಿಸಿದ್ದಾಗಿದೆ. ಡೆಮಾಕ್ರಸಿಯಲ್ಲಿ ಒಪಿನಿಯನ್ನ ಸೈಲೆಂಟ್ ಆಗಿ ವೋಟ್ ಒತ್ತುವ ಮುಖಾಂತರ ತೋರಿಸಿದ್ದಾರೆ, ವೈಲೆಂಟ್ ಆಗಿ ಕಲ್ಲು ಹೊಡೆಯುವ ಮುಖಾಂತರ ಅಲ್ಲ. ಒಂದೇ ಮಾತರಂ.